ಶುಭೋದಯ ಮಕ್ಕಳೇ ಸಿಎಲ್ಎಸ್ ಕೆಕೆ ಸಿಬಿಎಸ್ಇ ಸ್ಕೂಲ್ ಚಿಕ್ಕೋಡಿ ಪ್ರೀತಿಯ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ ಮಕ್ಕಳೇ ನಾವು ಈಗಾಗಲೇ ಇಂದಿನ ಒಂದು ಅವಧಿಯಲ್ಲಿ ಗದ್ಯ ಭಾಗವನ್ನು ನಾವು ನೋಡಿದ್ವಿ ಅದೇ ರೀತಿ ಅದರಲ್ಲಿ ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಇದಾದ ನಂತರ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ವ್ಯಾಕರಣ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಕನ್ನಡ ವರ್ಣಮಾಲೆ ಈ ಒಂದು ಭಾಗವನ್ನು ನಾವು ಇಂದಿನ ಒಂದು ಅವಧಿಯಲ್ಲಿ ತಿಳಿತಾ ಹೋಗೋಣ ಹಾಗಾದರೆ ಕನ್ನಡ ವರ್ಣಮಾಲೆ ನಾವು ಮುಖ್ಯವಾಗಿ ಮಾತನಾಡತಕ್ಕಂತಹ ಭಾಷೆ ಕನ್ನಡ ಈ ಒಂದು ಕನ್ನಡ ಭಾಷೆಯಲ್ಲಿ 49 ಅಕ್ಷರಗಳಿವೆ ಅಂತ ನಮಗೆ ಗೊತ್ತು ಅದೇ ರೀತಿ ಅವುಗಳನ್ನು ನಾವು ಸರಿಯಾಗಿ ಬರೆಯುವುದನ್ನು ಹಾಗೂ ಉಚ್ಚಾರಣೆ ಮಾಡೋದನ್ನು ಕಲಿತಾಗ ಮಾತ್ರ ಕನ್ನಡ ಭಾಷೆಯನ್ನು ನಾವು ಸುಲಭವಾಗಿ ಕಲಿಯಬಹುದು ಹಾಗಾದರೆ ಮಕ್ಕಳೇ ಕನ್ನಡ ವರ್ಣಮಾಲೆ ಅನ್ನೋ ಒಂದು ಕನ್ನಡ ವರ್ಣಮಾಲೆಯ ಬಗ್ಗೆ ನಾವಿವತ್ತು ತಿಳಿತಾ ಹೋಗೋಣ ಇಲ್ಲಿ ಕನ್ನಡ ವರ್ಣಮಾಲೆ ಮುಖ್ಯವಾಗಿ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ 49 ಅಕ್ಷರಗಳನ್ನು ನಾವು ಕಾಣ್ತೀವಿ ಅದೇ ರೀತಿ ಇಲ್ಲಿ ಕನ್ನಡ ವರ್ಣಮಾಲೆ ಅಂತಂದರೆ ಅದಕ್ಕಿಂತ ಮುಂಚೆ ನಾವು ಕನ್ನಡ ವರ್ಣಮಾಲೆ ಎಂದ್ರೇನು ಅನ್ನೋದನ್ನು ನಾವು ತಿಳಿತಾ ಹೋಗಬೇಕು ಹಾಗಾದರೆ ವರ್ಣಮಾಲೆ ಅಂತಂದರೆ ಏನು ಅಂತಂದರೆ ವ್ಯವಸ್ಥಿತವಾಗಿ ಜೋಡಿಸಿದ ಅಕ್ಷರಮಾಲೆಯ ಗುಂಪನ್ನು ವರ್ಣಮಾಲೆ ಎನ್ನಬಹುದು ಅಂತಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈ ವರ್ಣಮಾಲೆಯಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿರ್ತಕ್ಕಂತಹ ಒಂದು ಅಕ್ಷರಗಳು ನಾವೇನು ಮಾಡ್ತಾ ಇದ್ದೀವಿ ವ್ಯವಸ್ಥಿತವಾಗಿ ಜೋಡಿಸಿದ ಅಕ್ಷರಮಾಲೆಯ ಗುಂಪನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ ಅದೇ ರೀತಿ ಈ ವರ್ಣಮಾಲೆಯಲ್ಲಿ ನಾವು ಮುಖ್ಯವಾಗಿ ಅಂತಂದರೆ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ನಾವು ಮೂಲಾಕ್ಷರಗಳು ಅಂತ ಕರಿತೀವಿ ಈ ಮೂಲಾಕ್ಷರಗಳನ್ನು ನಾವು ಸರಿಯಾಗಿ ಗಮನಿಸಿ ನಾವೇನು ಮಾಡ್ತಾ ಹೋಗಬೇಕಾಗತ್ತೆ ಉಚ್ಚಾರಣೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿಗೆ ನೋಡ್ತಾ ಇದ್ದೀರಲ್ಲ ಮಕ್ಕಳೇ ಅದಿಂದ ಅವರೆಗಿನ ಅಕ್ಷರಗಳು ಏನಪ್ಪ ಅಂತಂದರೆ ಸ್ವರಗಳು ಒಟ್ಟು 13 ಸ್ವರಗಳನ್ನು ಕಾಣ್ತೀವಿ ಆನಂತರ ಅಂ ಹಾಗೂ ಹಹ ಈ ಒಂದು ಅಕ್ಷರವನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ ಯೋಗವಾಹಗಳಲ್ಲಿ ಒಟ್ಟು 2 ಅಕ್ಷರಗಳನ್ನು ನಾವು ಕಾಣ್ತೀವಿ ಆನಂತರ ಇಲ್ಲಿ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಅಂತ ನೋಡ್ತೀವಿ ಅವರ್ಗೀಯ ವ್ಯಂಜನ ಅಂತ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ವರ್ಗೀಯ ವ್ಯಂಜನ ಹಾಗಾದರೆ ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ಣ ತ ತ ದ ದ ನ ಪ ಫ ಬ ಬ ಮ ಈ ರೀತಿ ನಾವು ವರ್ಗೀಯ ವ್ಯಂಜನಗಳನ್ನು ಒಟ್ಟು 25 ಅಕ್ಷರಗಳನ್ನು ನಾವು ಕಾಣ್ತೀವಿ ಆನಂತರ ಅವರ್ಗೀಯ ಇಲ್ಲಿ ಯದಿಂದ ಳವರೆಗಿನ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರಿತೀವಿ ಒಟ್ಟಾಗಿ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂತಹ ಮೂಲಾಕ್ಷರಗಳು ಒಟ್ಟು 49 ಅಕ್ಷರಗಳನ್ನು ನಾವು ಕಾಣ್ತೀವಿ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತಾ ಹೋಗೋಣ ಇದರಲ್ಲಿ ಬರ್ತಕ್ಕಂತಹ ಸ್ವರಗಳು ಅಂತಂದರೆ ವರ್ಣಮಾಲೆಯಲ್ಲಿರ್ತಕ್ಕಂತಹ ವಿಧಗಳು ಮುಖ್ಯವಾಗಿ 3 ವಿಧಗಳನ್ನು ನಾವು ಕಾಣ್ತೀವಿ ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳು ಇವುಗಳ ಬಗ್ಗೆ ನಾವಿವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಸ್ವರಗಳು ಅಂತಂದರೆ ಏನು ಈಗಾಗಲೇ ನಾವು ಒಟ್ಟು 13 ಅಕ್ಷರಗಳು ಸ್ವರಗಳು ಅಂತಂದ್ವಿ ಹಾಗಾದರೆ ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಅಂದರೆ ಸ್ವತಂತ್ರವಾಗಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನಾವು ಸ್ವತಂತ್ರವಾಗಿ ಏನು ಮಾಡ್ತೀವಿ ಆ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡ್ತೀವಿ ಉಚ್ಚಾರಣೆ ಅಂತನ್ನೋದು ಹೇಳುವುದು ಈ ರೀತಿ ಸ್ವತಂತ್ರವಾಗಿ ಹೇಳಲ್ಪಡ್ತಕ್ಕಂತಹ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಅದೇ ರೀತಿ ಉದಾಹರಣೆಗೆ ಅದಿಂದ ಅವರೆಗಿನ ಅಕ್ಷರ ಅ ಆ ಇ ಉ ಊ ಋ ಎ ಐ ಒ ಔ ಅರ್ಥ ಆಗ್ತಿದೆಯಲ್ಲ ಒಟ್ಟು 13 ಅಕ್ಷರಗಳು ಆನಂತರ ಸ್ವರಗಳಲ್ಲಿ ಬರ್ತಕ್ಕಂತಹ ವಿಧಗಳನ್ನು ನೋಡ್ತಾ ಹೋಗೋಣ ಸ್ವರಗಳಲ್ಲಿ ಬರ್ತಕ್ಕಂಥ ವಿಧಗಳು ಈ ಒಟ್ಟು 13 ಅಕ್ಷರಗಳನ್ನು ನಾವು ಮತ್ತೆ ನಾವು ವಿಭಾಗವನ್ನು ಮಾಡ್ತಾ ಹೋಗ್ತೀವಿ ಹಾಗಾದರೆ ಸ್ವರಗಳಲ್ಲಿರ್ತಕ್ಕಂಥ ವಿಧಗಳು ಯಾವ್ಯಾವು ಹ್ರಸ್ವಸ್ವರ ದೀರ್ಘಸ್ವರ ಪ್ಲುತಸ್ವರ ಅಂತ ನಾವು ಕರಿತೀವಿ ಹಾಗಾದರೆ ಹ್ರಸ್ವಸ್ವರ ಅಂತಂದರೆ ಯಾವುದು ಅಂತಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವಸ್ವರ ಅಕ್ಷರಗಳು ಅಂತ ಕರಿತೀವಿ ಹಾಗಾದರೆ ಹ್ರಸ್ವಸ್ವರ ಒಂದು ಮಾತ್ರೆ ಅಂತಂದರೆ ಸಮಯ ಅಂತ ಅರ್ಥ ಇಲ್ಲಿ
ಒಂದು ಯಾವುದೇ ಒಂದು ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ ನಾವು ಕಡಿಮೆ ಸಮಯವನ್ನು ತೆಗೆದುಕೊಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವಸ್ವರ ಅಕ್ಷರಗಳು ಅಂತ ಕರಿತೀವಿ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಇಲ್ಲಿ ಕಡಿಮೆ ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಆನಂತರ ದೀರ್ಘಸ್ವರ, ದೀರ್ಘಸ್ವರ ಅಂತಂದರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘಸ್ವರ ಅಂತ ನಾವು ಕರಿತೀವಿ. ದೀರ್ಘವಾಗಿ, ಹೆಸರೇ ಹೇಳ್ತಾ ಇದೆ, ದೀರ್ಘವಾಗಿ ಅಂದರೆ ದೀರ್ಘ ಅಂದರೆ ಸ್ವಲ್ಪ ಸಮಯವನ್ನು ಜಾಸ್ತಿ ತೆಗೆದುಕೊಳ್ತಕ್ಕಂಥದ್ದು. ಆ, ಈ, ಊ, ಏ, ಓ, ಐ, ಔ. ಅರ್ಥ ಆಗ್ತಿದೆಯಾ? ಇದು ಈ ಒಂದು ಅಕ್ಷರವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಸಮಯವನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ತೀವಿ. ಅದಕ್ಕೋಸ್ಕರ ಇದನ್ನು ದೀರ್ಘಸ್ವರ ಅಂತ ನಾವು ಕರಿತೀವಿ. ಆನಂತರ ಪ್ಲುತಸ್ವರ, ಪ್ಲುತಸ್ವರ ಅಂತಂದರೆ ಮೂರು ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರ, ಪ್ಲುತಸ್ವರ. ಉದಾಹರಣೆಗೆ ಅಕ್ಕ, ಅಬ್ಬಬ್ಬ, ಅಮ್ಮ, ಅಯ್ಯ ಅಂತ ಕರಿತೀವಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಬಹಳಷ್ಟು ದೀರ್ಘವಾಗಿ ಹೇಳ್ತಕ್ಕಂಥದ್ದು ನಾವು ಪ್ಲುತಸ್ವರ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ಸ್ವರಗಳ ಬಗ್ಗೆ ತಿಳ್ಕೊಂಡ್ವಿ. ಇದಾದ ನಂತರ ವ್ಯಂಜನಗಳು. ಹಾಗಾದರೆ ವ್ಯಂಜನಗಳಲ್ಲಿ ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ವ್ಯಂಜನಗಳ ಸಂಖ್ಯೆ ಎಷ್ಟು ಮಕ್ಕಳೇ? ಒಟ್ಟು 34 ಅಕ್ಷರ. ಹಾಗಾದರೆ ವ್ಯಂಜನಗಳು ಅಂತಂದರೆ ಏನು? ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತೇವೆ. ಅಂದರೆ ಸ್ವರಾಕ್ಷರಗಳು ಇದ್ದರೆ ನಾವು ಆ ಒಂದು ಅಕ್ಷರವನ್ನು ಉಚ್ಚಾರ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರ. ಹಾಗಾದರೆ ವ್ಯಂಜನಗಳಲ್ಲಿ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ವ್ಯಂಜನಗಳಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಈಗಾಗಲೇ ನೋಡಿದ್ವಿ, ವರ್ಗೀಯ ವ್ಯಂಜನಾಕ್ಷರಗಳು ಹಾಗೂ ಅವರ್ಗೀಯ ವ್ಯಂಜನಾಕ್ಷರಗಳು. ಇಲ್ಲಿ ಒಟ್ಟು ಎರಡು ವಿಧಗಳನ್ನು ನಾವು ಕಾಣ್ತೀವಿ. ಅದನ್ನು ಒಂದೊಂದಾಗಿ ನಾವು ತಿಳಿತಾ ಹೋಗೋಣ. ವರ್ಗೀಯ ವ್ಯಂಜನಾಕ್ಷರಗಳು, ವರ್ಗೀಯ ವ್ಯಂಜನ ಅಂತಂತಂದರೆ ಸ್ವರಗಳ ಸಹಾಯದಿಂದ ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಎಲ್ಲ ಕಾಗುಣಿತ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ವರ್ಗೀಯ ಅಂತಂದರೆ ಕದಿಂದ ಮವರೆಗೆ. ಅರ್ಥ ಆಗ್ತಿದೆಯಲ್ಲ? ಕದಿಂದ ಮವರೆಗೆ. ಇಲ್ಲಿ ಸ್ವರಗಳ ಸಹಾಯದಿಂದ ಅಂದರೆ ನಾವು ಈ ಒಂದು ಅಕ್ಷರವನ್ನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಬೇಕು ಹಾಗೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಎಲ್ಲ ಕಾಗುಣಿತ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಇದಾದ ನಂತರ ವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ವರ್ಗೀಯ ಅಂತಂದರೆ ವರ್ಗ ಮಾಡಲು ಬರ್ತಕ್ಕಂತಹ ಅಕ್ಷರಗಳು ಅಂತಲೂ ಕರಿಬೋದು. ವರ್ಗ ಅಂದರೆ ಗುಂಪು. ಕ ಅನ್ನೋ ಒಂದು ಗುಂಪು, ಖ ಅನ್ನೋದೊಂದು ಗುಂಪು, ಗ ಅನ್ನೋದು ಗುಂಪು, ಘ ಅನ್ನೋದು ಒಂದು ಗುಂಪು. ಅಂದರೆ ಈ ಒಂದು ಅಕ್ಷರಗಳನ್ನು ನಾವು ವರ್ಗ ಮಾಡಲು ಬರುವಂತಹ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಇಲ್ಲಿ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಅರ್ಥ ಆಗ್ತಿದೆಯಲ್ಲ? ಕ ವರ್ಗ ಅನ್ನೋದೊಂದು ಗುಂಪು, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇವುಗಳನ್ನು ಗುಂಪುಗಳನ್ನಾಗಿ ನಾವು ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಇವನ್ನು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಇದಾದ ನಂತರ ಮಕ್ಕಳೇ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ನಾವು ವಿಧಗಳನ್ನು ಕಾಣ್ತೀವಿ. ವರ್ಗೀಯ ವ್ಯಂಜನಾಕ್ಷರಗಳು ಅಂತ ನೋಡಿದ್ವಿ. ಇಲ್ಲಿ ಕದಿಂದ ಮವರೆಗಿನ ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರೆದ್ವಿ. ಅದೇ ರೀತಿ ಇದರಲ್ಲಿ ಮತ್ತೂ ಸ್ವಲ್ಪ ಏನಪ್ಪ ಅಂತಂದರೆ ವಿಧಗಳಿದ್ದಾವೆ. ಹಾಗಾದರೆ ಇದರಲ್ಲಿರ್ತಕ್ಕಂತಹ ವಿಧಗಳು ಯಾವ್ಯಾವು ಅಂತಂದರೆ ಅಲ್ಪ ಪ್ರಾಣಾಕ್ಷರ. ಅರ್ಥ ಆಗ್ತಿದೆಯಲ್ಲ? ಅಲ್ಪ ಪ್ರಾಣಾಕ್ಷರ 10 ಅಕ್ಷರಗಳನ್ನು ನಾವು ಕಾಣ್ತೀವಿ. 10 ಅಕ್ಷರಗಳಲ್ಲಿ ಅಂತಂದರೆ ಕಡಿಮೆ ಸ್ವರದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಕಾಗುಣಿತ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರ ಅಂತ ಕರಿತೀವಿ. ಅಲ್ಪ ಅಂದರೆ ಕಡಿಮೆ ಉಸಿರನ್ನು ಬಳಸ್ತೀವಿ. ಹಾಗಾದರೆ ಇಲ್ಲಿ ಕ ಚ ಟ ತ ಪ ಗ ಜ ಡ ದ ಬ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಹಾಗಾದರೆ ಒಟ್ಟು 10 ಅಕ್ಷರ ಅಂದರೆ 1 ಹಾಗೂ 3 ಸಾಲು. ಅರ್ಥ ಆಗ್ತಿದೆಯಲ್ಲ? 1 ಹಾಗೂ 3 ಸಾಲುಗಳು ಏನಾಗಿರ್ತವೆ? ಅಲ್ಪ ಪ್ರಾಣಾಕ್ಷರ ಕ ಚ ಟ ತ ಪ ಗ ಜ ಡ ದ ಬ. ಇವು ಯಾವ ರೀತಿ ಅಲ್ಪ ಪ್ರಾಣ ಕಡಿಮೆ ಉಸಿರನ್ನು ನಾವು ಬಳಸಿಕೊಂಡು ಉಚ್ಚಾರ ಮಾಡ್ತಕ್ಕಂತಹ ಅಕ್ಷರಗಳು, ಅವನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು. ಒಟ್ಟು ಎಷ್ಟಿದ್ದಾವೆ? 10. ಆನಂತರ ಬರ್ತಕ್ಕಂತಹ ಒಂದು
ಮಹಾಪ್ರಾಣಾಕ್ಷರಗಳನ್ನು ನಾವು ಕಾಣ್ತೀವಿ. ಅಂದರೆ ಮಹಾಪ್ರಾಣ ಅಂತಂದರೆ ಇಲ್ಲಿ ವಿರುದ್ಧವಾಗಿ, ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಎರಡನೆಯ ಮತ್ತು ನಾಲ್ಕನೆಯ ವ್ಯಂಜನಗಳು. ಈಗಾಗಲೇ ನೋಡಿದ್ವಿ ಒಂದು ಮತ್ತು ಮೂರನ್ನು ನೋಡಿದ್ವಿ. ಅದಾದ ನಂತರ ನಾವು ಎರಡು ಎರಡು ಅಂತಂದರೆ ಖ, ಅರ್ಥ ಆಗ್ತಿದ್ದಿಲ್ಲ, ಖ ಛ ಠ ಥ ಫ ಘ ಝ ಢ ಧ ಭ, ಇವೇನು ಮಹಾಪ್ರಾಣಾಕ್ಷರಗಳು. ಯಾವುದು ಒಟ್ಟು ಮಹಾಪ್ರಾಣಾಕ್ಷರಗಳು ಒಟ್ಟು ಎಷ್ಟಿದ್ದಾವೆ? ಹತ್ತು ಅಕ್ಷರಗಳನ್ನು ನಾವು ಕಾಣ್ತೀವಿ. ಅಂದರೆ ಇದರ ಅರ್ಥ ಏನು ಮಕ್ಕಳೇ? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಎರಡನೆಯ ಮತ್ತು ನಾಲ್ಕನೆಯ ವ್ಯಂಜನಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು, ಮಹಾ ಅಂದರೆ ಹೆಚ್ಚು, ಮಹಾಪ್ರಾಣಾಕ್ಷರಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ಈಗಾಗಲೇ ನೋಡಿದ್ವಿ ಖ ಛ ಠ ಧ ಫ ಘ ಝ ಢ ಧ ಬ, ಅರ್ಥ ಆಯ್ತಲ್ಲ? ಇದಿಷ್ಟು ಮಹಾಪ್ರಾಣಾಕ್ಷರ. ಹಾಗಾದರೆ ಉಳಿದಿರ್ತಕ್ಕಂಥದ್ದು ಯಾವುದು? ಅನುನಾಸಿಕ ಅಕ್ಷರ. ಅನು ಅಂತಂದರೆ ಏನು? ನಾಸಿಕ ಅಂದರೆ ಏನು? ಅನು ಅಂತಂದರೆ ಸಹಾಯ, ನಾಸಿಕ ಅಂತಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರ, ವರ್ಣ ಅಂದರೆ ಅಕ್ಷರಕ್ಕೆ ಅನುನಾಸಿಕ ಅಕ್ಷರಗಳು ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಹಾಗಾದರೆ ಅನುನಾಸಿಕ ಅಕ್ಷರಗಳು ಯಾವ್ಯಾವ ಮಕ್ಕಳೇ? ಹಾಗಾದರೆ ಅನುನಾಸಿಕ ಅಕ್ಷರಗಳು ನ್ಯ ನ್ಯ ನ ನ ಮ, ಕೊನೆಯ ಐದನೇ ಸಾಲಿನಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಯಾವಾಗಲೂ ಏನಾಗಿರ್ತವೆ? ಅನುನಾಸಿಕ ಅಕ್ಷರಗಳಾಗಿರ್ತವೆ. ಅರ್ಥ ಆಗ್ತಿದೆಯಲ್ಲ? ಹಾಗಾದರೆ ಇವುಗಳು ಒಟ್ಟು ಐದು ಅಕ್ಷರಗಳು. ಇದಾದ ನಂತರ ನಾವು ಉಳಿದಿರ್ತಕ್ಕಂಥದ್ದು ಯಾವುದು? ಅವರ್ಗೀಯ ವ್ಯಂಜನಾಕ್ಷರಗಳು. ಅವರ್ಗೀಯ ಅಂತಂದರೆ ಯದಿಂದ ಳವರೆಗಿನ, ಅಂತಂದರೆ ಅವರ್ಗೀಯ. ವರ್ಗೀಯ ಅಂದರೆ ವರ್ಗ ಮಾಡಲು ಬರುವಂಥದ್ದು. ಅದೇ ರೀತಿ ಅವರ್ಗೀಯ ಅಂತಂದರೆ ವರ್ಗ ಮಾಡಲು ಬರದೇ ಇರತಕ್ಕಂಥದ್ದು. ವರ್ಗಗಳಾಗಿ ವಿಂಗಡಿಸಲಾರದ ವ್ಯಂಜನಗಳಿಗೆ ಅವರ್ಗೀಯ, ಇಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ಯ ರ ಲ ವ ಶೆ ಶ ಸ ಹ ಳ, ಒಟ್ಟು ಒಂಬತ್ತು ಅಕ್ಷರಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಅದಾದ ನಂತರ ಉಳಿದಿರ್ತಕ್ಕಂಥದ್ದು ಯೋಗವಾಹಗಳು. ಹಾಗಾದರೆ ಸ್ವರಗಳನ್ನು ನೋಡಿದ್ವಿ, ಸ್ವರಗಳು ಹದಿಮೂರು, ವ್ಯಂಜನಗಳು ಒಟ್ಟು 34 ಅಕ್ಷರ ಅಂತ ನೋಡಿದ್ವಿ. ಆನಂತರ ಉಳಿದಿರ್ತಕ್ಕಂಥದ್ದು ಯೋಗವಾಹಗಳು ಎರಡು. ಹಾಗಾದರೆ ಯೋಗವಾಹ ಅಂತಂದರೆ ಯಾವುದು? ಅಂದರೆ ಬೇರೆ ಅಕ್ಷರಗಳ ಸಹಯೋಗದಿಂದ. ಅಂತಂದರೆ ಇಲ್ಲಿ ಯೋಗವಾಹನ ನಾವು ಅದೇ ರೀತಿ ಉಚ್ಚಾರಣೆ ಮಾಡೋಕ್ಕೆ ಬರೋದಿಲ್ಲ, ಬೇರೆ ಅಕ್ಷರಗಳ ಸಹಾಯದೊಂದಿಗೆ ನಾವೇನು ಮಾಡ್ತೀವಿ? ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ಯೋಗವಾಹಗಳು ಎನ್ನಲಾಗಿದೆ. ಉದಾಹರಣೆಗೆ ಅಂ ಹಾಗೂ ಅಹ ಅಕ್ಷರಗಳು. ಹಾಗಾದರೆ ಅಂ ಅಕ್ಷರಕ್ಕೆ ನಾವು ಅನುಸ್ವಾರ ಅಂತ ಕರಿತೀವಿ, ಅಹ ಅಕ್ಷರಕ್ಕೆ ವಿಸರ್ಗ ಅಂತ ಕರಿತೀವಿ. ಹಂ ಅಂತಂದರೆ ಯಾವುದೇ ಅಕ್ಷರವು ಒಂದು ಸೊನ್ನೆಯನ್ನು ಹೊಂದಿದ್ರೆ, ಒಂದು ಸೊನ್ನೆ ಬಿಂದು ಎಂಬ ಸಂಕೇತವನ್ನು ಹೊಂದಿದ್ರೆ ಅದನ್ನು ನಾವು ಅನುಸ್ವಾರ ಅಕ್ಷರ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗೆ ಒಂದು ಸೊನ್ನೆ ಅಂತ ಓದೋದಕ್ಕೆ ಬರೋದಿಲ್ಲ, ಅದಕ್ಕೆ ಅದರ ಜೊತೆಗೆ ಇನ್ನೊಂದು ಅಕ್ಷರವನ್ನು ನಾವು ಬಳಸಿ ಉಚ್ಚಾರವನ್ನು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಇಲ್ಲಿ ಬೇರೆ ಅಕ್ಷರಗಳ ಸಹಯೋಗದಿಂದ, ಆ ಒಂದು ಬೇರೆ ಅಕ್ಷರಗಳನ್ನು ಉಪಯೋಗಿಸಿದಾಗ ಮಾತ್ರ ನಾವಿಲ್ಲಿ ಈ ಒಂದು ಯೋಗವಾಹಗಳನ್ನು ಯೋಗವಾಹ ಅಕ್ಷರವನ್ನು ನಾವು ಹೇಳೋದಕ್ಕೆ ಸಾಧ್ಯ. ಇಲ್ಲಿ ಅಂಕ ಒಂದು ಎಂಬ ಇದೇನಪ್ಪ ಅಂತಂದರೆ ಅನುಸ್ವಾರ ಅಕ್ಷರವನ್ನು ಹೊಂದಿರತಕ್ಕಂತಹ ಪದಗಳು. ಅದೇ ರೀತಿ ವಿಸರ್ಗ, ವಿಸರ್ಗ ಅಂತಂದರೆ ಅಹ, ಯಾವುದೇ ಅಕ್ಷರವು ಬಿಂದು ಸಮೇತ ಅಂದರೆ ಒಂದರ ಮೇಲೆ ಒಂದು ಬಿಂದುವನ್ನು ಹೊಂದಿದರೆ, ಅದನ್ನು ನಾವು ಎರಡು ಸೊನ್ನೆಗಳ ಸಂಕೇತವನ್ನು ಹೊಂದಿದರೆ, ಆ ಎರಡು ಸೊನ್ನೆಗಳನ್ನು ಹೊಂದಿರುತ್ತೆ ಅದು ಒಂದರ ಮೇಲೊಂದು ಅಥವಾ ಒಂದರ ಕೆಳಗೊಂದು ಹೊಂದಿದರೆ ಅದನ್ನು ನಾವು ವಿಸರ್ಗ ಅಕ್ಷರ ಅಂತ ನಾವು ಕರಿತೀವಿ. ಉದಾಹರಣೆಗೆ ಅಂತಃಕರಣ, ದುಃಖ, ನಹ, ಸಹ, ಈ ರೀತಿ ಏನಪ್ಪ ಅಂತಂದರೆ ಈ ಒಂದು ಅಕ್ಷರವನ್ನು ಹೊಂದಿದರೆ, ಎರಡು ಬಿಂದುವನ್ನು ಹೊಂದಿದರೆ ನಾವು ವಿಸರ್ಗ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ನಾವು ಇಂದಿನ ಒಂದು ಅವಧಿಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾವು ತಿಳಿದುಕೊಂಡ್ವಿ. ಅದೇ ರೀತಿ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನು ಕಾಣ್ತೀವಿ. ಸ್ವರಗಳು 13, ಹ್ರಸ್ವಸ್ವರಗಳು 6, ದೀರ್ಘಸ್ವರಗಳು 7, ವ್ಯಂಜನಾಕ್ಷರಗಳು 34, ಒಟ್ಟು ವ್ಯಂಜನಾಕ್ಷರಗಳು 34, ಅದರಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು 9, ಅಲ್ಪ ಪ್ರಾಣಾಕ್ಷರಗಳು 10, ಮಹಾಪ್ರಾಣಾಕ್ಷರಗಳು 10, ಅನುನಾಸಿಕ 5, ಯೋಗವಾಹಗಳು 2. ಒಟ್ಟು ಕನ್ನಡ ವರ್ಣಮಾಲೆ ಇರತಕ್ಕಂಥ ಒಟ್ಟು ಅಕ್ಷರಗಳ ಸಂಖ್ಯೆ 49.
ಅರ್ಥ ಆಯ್ತಲ್ಲ ಮಕ್ಕಳೇ. ಇದಿಷ್ಟು ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಕರಣ ಭಾಗ. ಈ ಒಂದು ವಿಡಿಯೋವನ್ನು ನೀವು ತಪ್ಪದೇ ವೀಕ್ಷಿಸಬೇಕು. ಅದೇ ರೀತಿ ಇದರಲ್ಲಿ ಬರ್ತಕ್ಕಂತಹ ಕನ್ನಡ ವರ್ಣಮಾಲೆಯ ಮಾಹಿತಿಯನ್ನು ಕನ್ನಡ ವ್ಯಾಕರಣ ಭಾಗದಲ್ಲಿ ನೀವು ತಪ್ಪಿಲ್ಲದಂತೆ ಎರಡು ಮೂರು ಸಲ ಓದುತ್ತಾ ಬರಿತಾ ಹೋಗಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. ಸ್ಟೇ ಹೋಮ್, ಸ್ಟೇ ಸೇಫ್. ಧನ್ಯವಾದಗಳು.